ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಇದ್ಯಾಕತ್ತೆ ಪುಸ್ತಕನ ಕೈಲಿಟ್ಕೊಂಡು ನನ್ನನ್ನು ನೋಡ್ತಾ ಇದೀಯಾ? ಎಷ್ಟೇ ಓದಿದ್ರು ನೀನ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಪುಟ್ಟ. ಯಾಕತ್ತೆ? ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ಹೇಳ್ತಾರೆ. ಆ ಎರಡು ಅನುಭವಗಳು ನಿನ್ನ ನೋಡ್ತಿದ್ರೆ ನನ್ಗಾಗ್ತಿದೆ. ಅದು ಹೇಗೆ? ಮದುವೆ ಆಗದೆ ಒಂಟಿಯಾಗಿರೋ ನನಗೂ ಮದುವೆ ಆಗಿ ಒಂಟಿಯಾಗಿರೋ ನಿನಗೂ ಇರೋ ವ್ಯತ್ಯಾಸ. ಇಲ್ಲ ಅತ್ತೆ, ನಾನು ಒಂಟಿಯಾಗಿಲ್ಲ. ಅವ್ರ ನೆನಪುಗಳು ಯಾವಾಗ್ಲೂ ನನ್ ಜೊತೆಲೇ ಇರುತ್ತೆ ಅತ್ತೆ. ಅವ್ರು ಯಾವಾಗ್ಲೂ ಇಲ್ಲೇ ಇದ್ದಾರೇನೋ ಅನ್ಸತ್ತೆ. ಅಷ್ಟೇ ಅಲ್ಲ, ಅವ್ರು ನನ್ನನ್ನ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿಸ್ತಾರೆ. ಅದ್ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಅವ್ನ್ ನಿನ್ನ ಪ್ರೀತಿಸ್ತಾ ಇರೋದು ನಮ್ಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಸುಂದ್ರಿ, ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲ ಅತ್ತೆ, ಅವ್ರು ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ಸುಂದ್ರಮ್ಮ ಲೇ ಸುಂದ್ರ. ಏನಮ್ಮ ಇವತ್ತು ಯಾವ ಮಗ್ಲಲ್ಲಿ ಇದ್ದಿದ್ಯಾ? ನನ್ನನ್ನ ಅಷ್ಟು ಪ್ರೀತಿಯಿಂದ ಸುಂದ್ರ ಸುಂದ್ರಮ್ಮ ಅಂತ ಕರಿತಾ ಇದ್ಯಾ? ಏ, 9 ತಿಂಗಳು ಒಟ್ಟಿಯಾಗಿ ಇಟ್ಕೊಂಡಿರ್ಲಿಲ್ವೇ? ಸುಂದ್ರ ಅಂತನಾದ್ರೂ ಕರಿತೀನಿ, ಕ್ಯಾಪ್ರೆಸಿ ಅಂತನಾದ್ರೂ ಕರಿತೀನಿ, ನನ್ನ ಇಷ್ಟ ಬುಡಮಿ. ನಾನೇ ಕೈಯಾರ ನಿನ್ ಜೀವನ ಹಾಳು ಮಾಡಿದ್ನ? ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಬೆರಣಿ ತಟ್ಟಿ ರೂಪಾಯಿ ರೂಪಾಯಿನೂ ಕೂಡಿಕ್ಕಿ ನನ್ನ ಮಗಳ ಜೀವನ ಸಂದಾಕಿದ್ರೆ ಸಾಕು ಅಂತ ಅಲ್ಲಿಂದ ಇಲ್ಲಿ ಗಂಟ ಓಡ್ಕ ಬಂದಲ್ಲ. ನಾನೇ ನನ್ ಕೈಯಾರ ನಿನ್ ಜೀವನ ಹಾಳು ಮಾಡ್ದೆ ಬಿಡು. ಯಾರಿಗ್ ಬೇಕಮ್ಮ ನಿನ್ ದುಡ್ಡು? ನಾನು ಹೇಳಿದ್ನ ನನಗ್ ಕಷ್ಟ ಇದೆ, ನನಗ್ ದುಡ್ಡು ಬೇಕು ಅಂತ. ನನ್ ಗಂಡ ನನಗ್ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ನೀನ್ ಯಾವಾಗ್ಲೂ ಒಂದ್ ತಪ್ಪು ಮಾಡ್ತೀಯ, ಏನ್ ಗೊತ್ತಾ? ಪ್ರಪಂಚ ಎಲ್ಲ ನಾನ್ ಅನ್ಕೊಂಡ್ ಹಾಗೆ ಇರ್ಬೇಕು ಅನ್ಕೋತೀಯಲ್ಲ, ಅದು ನಿನ್ ಮಾಡಿರೋ ತಪ್ಪು. ಅದ್ ಯಾವತ್ತಿಗೂ ಸಾಧ್ಯನೇ ಇಲ್ಲ. ಅದೆಲ್ಲ ಬಿಟ್ಬಿಡು ನೋಡು. ಕೊನೆ ಬಸ್ ಊರ್ಗ್ ಹೋಗಿ ಸೇರ್ಕೊಳ್ಳೋದಕ್ಕೂ ಮುಂಚೆ ನೀನ್ ಹೋಗಿ ಆ ಬಸ್ ಸೇರ್ಕೋ. ಲೇ, ಹೋಯ್ತೀನಿ, ಹೋಗಿ ಕಂಡಿದ್ದೀನಿ. ಏನ್ ಹೋಗು ಹೋಗು ಅಂತ ಹೇಳ್ತಾನೆ ಇದೆಯಲ್ಲ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಗೆಪ್ತಿ ಇಟ್ಕೋ. ಒಂದಲ್ಲ ಒಂದಿನ ಕಣ್ಣೀರ್ ಹಾಕೊಂಡ್ ನನ್ ಮನೆ ಬಾಗ್ಲಿಗೆ ನೀನ್ ಬಂದೇ ಬತ್ತೀಯ. ಅವಾಗ ಗೊತ್ತೈತದೆ ನನ್ ಮಾತು ಏನು ಅಂತ. ನಿನಗ್ ಬೇಕಾಗಿರೋದು ಅದೇ ತಾನೆ. ಶಾಪ ಹಾಕೊಂಡು ಹೋಗ್ತೀಯ, ಹೋಗು ಹೋಗು. ನಾನ್ ಕಣ್ಣೀರ್ ಹಾಕೊಂಡು ನಿಮ್ ಮನೆಗ್ ಬರ್ತೀನ. ಸುಂದ್ರಿ, ತುಂಬಾ ಮಾತಾಡ್ಬಿಟ್ಟೆ ಪುಟ್ಟ. ನಿಮ್ ಇಷ್ಟೊಂದ್ ಮಾತಾಡ್ತೀಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ತಪ್ಪ್ ಮಾಡ್ಬಿಟ್ಟೆ, ಜೀವನದಲ್ಲಿ ಮೊದಲನೇ ಸಲ ತಪ್ಪ ಮಾಡ್ಬಿಟ್ಟೆ. ಕೋಟ್ ನನ್ ಮಕ್ಕಳು ದುಡ್ಡು ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕು ಅನ್ನೋ ಪರಿಜ್ಞಾನ ಬೇಡ್ವಾ? ಹಾಳಾದವು ಅಥವಾ ನಾನ್ ಹೆಣ್ಣೆಂಗ್ಸು ಅಂತ ಸುಮ್ನೆ ಇದ್ದಾರ? ಮಾಡ್ತೀನಿ ಮಾಡ್ತೀನಿ. ಈ ಜಯಮ್ಮ ಜೂನಿಯರ್ ಬಾರಿ ಮುತ್ತು ಅನ್ನೋದನ್ನ ಸರಿಯಾಗಿ ತೋರಿಸ್ತೀನಿ ಅವ್ರಿಗೆ. ಯಾರನ್ನ ಇಷ್ಟು ಬೈಕೋತಾ ಇದ್ದೀರಾ? ಬಂದ್ಯಾ ಬಂದ್ಯಲ್ಲ, ಕೂತ್ಕೋ ಕೂತ್ಕೋ. ಬಾ ಇಲ್ಲಿ ನೋಡು, ಲೆಕ್ಕ ಹೇಳ್ತೀನಿ, ಪರ್ಕೋ ಬಾ. ತಗೊಳ್ಳೇ ತಗೋ. ಹೋ ಬರ್ಕೋ. ನಂಜುಂಡ 17,000 ಕೊಡ್ಬೇಕು. ಆ ಜೈಸಿಂಹ ದಾದಾ ಹೆಸರು ಇಟ್ಕೊಂಡಿದ್ದಾನೆ ಅನ್ಬಿಟ್ಟು ದುಡ್ಡು ಕೊಟ್ಟೆ ಅವನ್ಗೆ. ಅವನ್ ನೋಡಿದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದಾನೆ 23,000. ಪ್ರತಿ ಸರಿ ಕೇಳ್ದಾಗ್ಲೂ ನಾಗವಲ್ಲಿ ಕತೆ ಹೇಳ್ತಾನೆ.
ಅಮ್ಮ ಏನಿದೆಲ್ಲ? ನನಗ್ ಬರ್ಬೇಕಾಗಿರೋ ದುಡ್ಡು ಕಣೆ ಇನ್ನೂ ಇದೆ, ಬರ್ಕೋ. ಹೇಳಿಮ್ಮ. ಆ ಸಿಲ್ಕ್ ವ್ಯಾಪಾರ ಮಾಡ್ತಾಳಲ್ಲ ಶಾರದಾ, ಅವಳು ಕೊಡ್ಬೇಕಾಗಿರೋದು 19,000. ಬರ್ಕೋ, ಅದನ್ನು ಬರ್ಕೋ. ಆಮೇಲೆ ಇನ್ಯಾರು ಕೊಡ್ಬೇಕು? ಅಮ್ಮ, ನಾನು 2 ತಿಂಗಳು ಬಾಡಿಗೆ ಕೊಡ್ಬೇಕಲ್ವಾ ಅಮ್ಮ? ನಾನು ನಿನ್ನ ಕೇಳದ್ನ? ಹಾಗಲ್ಲ ಅಮ್ಮ, ಅದು ನಿಮಗ್ ಸೇರಿರೋ ದುಡ್ಡಲ್ವಾ? ಪಾಪ, ನೀವು ಬಾಡ್ಗೆನೆ ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ. ಎಲ್ರು ಎಷ್ಟೆಷ್ಟು ದುಡ್ಡು ಕೊಡ್ಬೇಕೋ ಅದನ್ನ ಲೆಕ್ಕ ಹಾಕ್ತಾ ಇದ್ದೀರಾ, ನಾನ್ ಕೊಡೋ ದುಡ್ಡನ್ನು ಲೆಕ್ಕ ಹಾಕೋಬೇಕಲ್ವಾ ಅಮ್ಮ? ನೀನ್ ಸಪರೇಟ್ ಕಣೆ ಸುಂದ್ರಿ, ನೀನು ನನ್ನ ಬಾಡ್ಗೆ ಮಗಳು. ಅಂದ್ರೆ ಬಾಡ್ಗೆ ಮನೇಲಿರೋ ಮಗಳಲ್ವೇನೆ, ಅದಕ್ಕೆ ಬಾಡ್ಗೆ ಮಗಳು ಅಂದೆ. ಅದೇ ಅವನ್ ಯಾವನವನು, ಸೋಮನ ಭೀಮನ ಅವನಂತನಲ್ಲ, ಆಂಟಿ ಪ್ಲಸ್ ಅಮ್ಮ ಅಂತ, ಆಂಟಮ್ಮ ಅಂತನಲ್ಲ, ಅದೇ ತರ ಬಾಡ್ಗೆ ಮನೆ ಮಗಳು, ಮನೆ ಬಾಡ್ಗೆ ಮಗಳು. ಅಮ್ಮ, ನನ್ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ದೀರಾ? ಬಾಡ್ಗೆ ಮಗಳು ಅಂತ ಕರಿಬೇಡಿ, ಮಗಳು ಅಂತಾನೆ ಕರೀರಿ ಅಮ್ಮ. ಇಲ್ಲ ಕಣೆ ಸುಂದ್ರಿ, ಮಲ್ಲಿಕಾ ಅದು ಬರೀ ಬಾಯ್ ಮುಂದಲ್ಲ, ಅವಳ ಪ್ರೀತಿನೂ ಅಷ್ಟೇ ತುಂಬಾ ಮುಂದೆ. ಅವಳು ನಿನ್ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾಳ ಕಣೆ. ಅವಳಷ್ಟು ಯಾರು ನಿನ್ನ ಪ್ರೀತಿಸಕ್ ಸಾಧ್ಯ ಇಲ್ಲ, ಕೇರ್ ಮಾಡಕ್ಕೂ ಸಾಧ್ಯ ಇಲ್ಲ. ಇದುವರೆಗೂ ನೀನ್ ಒಂದೇ ಒಂದ್ ಒಳ್ಳೆ ಕೆಲಸ ಮಾಡಿಲ್ಲ. ನಿನ್ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಒಂದೇ ಒಂದ್ ನಿಮಿಷ ನಿಂತ್ಕೋಬೇಡ, ಹೊರಟೋಗ ಇಲ್ಲಿಂದ. ಇನ್ ಒಂದೇ ಒಂದ್ ದಿನಾನು ನೀನಿಲ್ಲಿದ್ರು ನಿನ್ ಕೈಯಾರೆ ನಿನ್ ಮಗಳ ಜೀವನ ಹಾಳು ಮಾಡ್ಬಿಡ್ತೀಯಾ.